ಹಲೋ ಫ್ರೆಂಡ್ಸ್, ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಈಗ ನಾನು ಮತ್ತೊಂದು ಹುದ್ದೆಯೊಂದಿಗೆ ಬಂದಿದ್ದೇನೆ. ಸೊ ಹುದ್ದೆ ಬಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಓಪನ್ ಆಗಿರುವಂಥದ್ದು. ಸೊ ಇದು ರೆಕ್ರೂಟ್ಮೆಂಟು, ಸರ್ಕಲ್ ಬೇಸ್ಡ್ ಆಫೀಸರ್ CBO ಪೊಸಿಷನ್ಸ್ಗೆ ರೆಕ್ರೂಟ್ಮೆಂಟ್ ನಡೀತಾ ಇರುವಂಥದ್ದು. ಸೊ ಬನ್ನಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊತಾ ಹೋಗ್ತಾರಣ. ಸೊ ಎಲ್ಲರೂ ತಪ್ಪಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ರೆಕ್ರೂಟ್ಮೆಂಟ್ ಆಫ್ ಸರ್ಕಲ್ ಬೇಸ್ಡ್ ಆಫೀಸರ್ ಅಂತ ಹೇಳಿ ಇಲ್ಲಿ ಬಂದಿರುವಂಥದ್ದು. ಸೊ ನೋಡಿ, ಆನ್ಲೈನ್ ರಿಜಿಸ್ಟ್ರೇಷನ್ ಮತ್ತು ಅಪ್ಲಿಕೇಶನ್ನು ಶುರುವಾಗುತ್ತೆ, ಇವತ್ತಿಂದ ಶುರುವಾಗಿದೆ ಅಂತ ಹೇಳಿ ಹೇಳ್ಬೋದು. ಸೊ 9/12/2021 ಸೊ 29/12/2021 ಕೂಡ ಆನ್ಲೈನ್ ರಿಜಿಸ್ಟ್ರೇಷನ್ ಇರುವಂಥದ್ದು ಮತ್ತು ಪೇಮೆಂಟ್ ಆಫ್ ಫೀಸ್ ಇರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇದೆಲ್ಲ ಒಂದು ಇಂಪಾರ್ಟೆಂಟ್ ಡೇಟ್ಸು, ನೀವೆಲ್ಲ ನೋಟ್ ಮಾಡ್ಕೊಂಡು ಇಟ್ಕೊಬೇಕಾಗತ್ತೆ. ಸೊ ನೋಡಿ, ಆನ್ಲೈನ್ ರಿಜಿಸ್ಟ್ರೇಷನ್ ಇವತ್ತಿಂದ ಶುರುವಾಗುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತು ನೋಡಿ, ನೀವು ಡೌನ್ಲೋಡ್ ಆಫ್ ಕಾಲ್ ಲೆಟರ್ಸ್ ಫಾರ್ ಆನ್ಲೈನ್ ಟೆಸ್ಟ್. ಸೊ ಆನ್ಲೈನ್ ಟೆಸ್ಟು ಸೊ 12ನೇ ತಾರೀಕು ಜನವರಿ ಮೇಲೆ ಇರುತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇದು ಟೆಂಟೇಟಿವ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಬಹುಶಃ ಸೊ 12ನೇ ತಾರೀಕು ಜನವರಿ 2022 ಮೇಲೆ ಇರ್ಬೋದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಅವರು ನಿಮಗೆ ಡೇಟನ್ನು ಕನ್ಫರ್ಮೇಷನ್ನು ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ಬಟ್ ನೋಡಿ, ಆನ್ಲೈನ್ ಟೆಸ್ಟು ಜನವರಿಯಲ್ಲಿ ಇರುತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಟೆಂಟೇಟಿವ್ ಬಹುಶಃ ಇರ್ಬೋದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಬಟ್ ರಿಜಿಸ್ಟ್ರೇಷನ್ನು ಸೊ ಆಲ್ರೆಡಿ ಇವತ್ತಿಂದ ಶುರುವಾಗಿರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇಂಟರ್ವ್ಯೂ 3 ವಿಧಾನದಲ್ಲಿ ನಡೆಯುತ್ತದೆ ಅಂತ ಹೇಳಿ ಕೊಟ್ಟಿರುವಂಥದ್ದು. ಸೊ ರಿಜಿಸ್ಟರ್ ಆನ್ಲೈನ್ ಮಾಡಿ ರೆಕ್ರೂಟ್ಮೆಂಟ್ ಪ್ರೊಸೆಸ್ಸು ವಿಲ್ ಬಿ ಹೆಲ್ಡ್ ಇನ್ ಫೇಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಫಸ್ಟು ಆನ್ಲೈನ್ ರಿಟರ್ನ್ ಎಕ್ಸಾಮ್ ಇರುವಂಥದ್ದು. ಸೊ ನೆಕ್ಸ್ಟು ಸ್ಕ್ರೀನಿಂಗ್ ಇರುತ್ತೆ. ಸೊ ಆಮೇಲಿಂದ ಇಂಟರ್ವ್ಯೂ ಇರುವಂಥದ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ನೋಡ್ತಾ ಇರಾ ಆನ್ಲೈನ್ ರಿಟರ್ನ್ ಟೆಸ್ಟ್ ಎಕ್ಸಾಮ್ ಆದಮೇಲೆ ಸೊ ಸ್ಕ್ರೀನಿಂಗ್ ಮಾಡಿ ಆಮೇಲಿಂದ ಇಂಟರ್ವ್ಯೂನ ಕಂಡಕ್ಟ್ ಮಾಡೋದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಬೇಕು ಅಂತಂದರೆ ಸೊ www. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲಿಂಕನ್ನು ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ಅಲ್ಲಿ ಜಾಬ್ ಸಿಗುವಂಥದ್ದು. ಸೊ ಇದನ್ನು ಲಿಂಕನ್ನು ನೀವು ಕಾಪಿ ಪೇಸ್ಟ್ ಮಾಡಿದ್ರೆ ವೆಬ್ಸೈಟಲ್ಲಿ ಖಂಡಿತವಾಗ್ಲೂ ಇದು ಓಪನ್ ಆಗೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ಸೊ ಯಾವ ಸರ್ಕಲ್ ಅಂದರೆ ನೋಡಿ, ಬೆಂಗಳೂರು ಸರ್ಕಲಲ್ಲೂ ಕೂಡ ಇದೆ, ಕರ್ನಾಟಕ ಸ್ಟೇಟ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಲ್ಯಾಂಗ್ವೇಜ್ ಕನ್ನಡ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ SC ST OBC EWS ಜನರಲ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಒಟ್ಟು 250 ಪೊಸಿಷನ್ಸ್ ಇರುವಂಥದ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿ, ಬ್ಯಾಕ್ಲಾಗ್ ವೇಕೆನ್ಸೀಸ್ ಕೂಡ ಇರುವಂಥದ್ದು. ಸೊ ನೋಡ್ತಾ ಇದ್ದೀರಾ ಸೊ ಬೆಂಗಳೂರು ಕರ್ನಾಟಕ ಅಂತ ಹೇಳಿ. ನೋಡಿ, ಕನ್ನಡ ಲ್ಯಾಂಗ್ವೇಜು ಕಂಪಲ್ಸರಿ ಗೊತ್ತೇ ಇರಬೇಕು. ಸೊ ಯಾರು ಚೆನ್ನಾಗಿ ಓದ್ತೀರಾ, ಬರೀತೀರಾ, ಮಾತನಾಡ್ತೀರಾ, ಸೊ ಅವ್ರಿಗೆ ಮಾತ್ರ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ತುಂಬ ಚೆನ್ನಾಗಿ ಬರಬೇಕು ಈ ಒಂದು ಲ್ಯಾಂಗ್ವೇಜ್ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಬ್ಯಾಕ್ಲಾಗ್ ವೇಕೆನ್ಸೀಸ್ ಕೂಡ 28 ಇರುವಂಥದ್ದು ಅಂತ ಹೇಳಿ ಹೇಳ್ಬೋದು. ಸೊ ಮತ್ತು ನೋಡೋಣ, ಬನ್ನಿ ಮುಂದಿನ ಇನ್ಫಾರ್ಮೇಷನ್ನು ಏನಿದೆ ಅಂತ ಹೇಳಿ. ಸೊ ನೋಡಿ, ಮುಂದಿನ ಒಂದು ಇನ್ಫಾರ್ಮೇಷನ್ನು ಇಂಪಾರ್ಟೆಂಟು ಏನಿದೆ ಅಂತ ಹೇಳಿದ್ರೆ, ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಏನಂತ ಕೊಟ್ಟಿದ್ದಾರೆ ಇಲ್ಲಿ ಅಂತಂದರೆ, ಸೊ ನೋಡಿ, ನೀವು ರೀಡಿಂಗ್, ರೈಟಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ಸ್ಪೆಸಿಫೈಡ್ ಆಪ್ಟೆಡ್ ಲೋಕಲ್ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಕನ್ನಡವನ್ನು ಆಪ್ಟ್ ಮಾಡಿದ್ರೆ, ಸೊ ಖಂಡಿತವಾಗ್ಲೂ ನೀವು ಕನ್ನಡವನ್ನು ನಾವು ಆಪ್ಟ್ ಮಾಡೋದು ಕರ್ನಾಟಕದವರು. ಸೊ ಅದು ಆಪ್ಟ್ ಮಾಡಿದ್ರೆ ಓದೋದಕ್ಕೆ, ಬರೆಯೋದಕ್ಕೆ, ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸೊ ತುಂಬ ಚೆನ್ನಾಗಿ ಬರಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಅದಕ್ಕೂ ಕೂಡ ಟೆಸ್ಟನ್ನು ಕೂಡ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ನೋಡಿ, ಈ ಒಂದು ಟೆಸ್ಟನ್ನು ಯಾರು ಕ್ವಾಲಿಫೈ ಆಗಲ್ವೋ ಸೊ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡೋದಿಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಏನು ಅಂತಂದರೆ, ದ ಕ್ಯಾಂಡಿಡೇಟ್ಸ್ ಹೂ ಪ್ರೊಡ್ಯೂಸ್ 10th or 12th ಸ್ಟ್ಯಾಂಡರ್ಡ್ ಮಾರ್ಕ್ ಶೀಟ್ ಸರ್ಟಿಫಿಕೇಟ್ ಎವಿಡೆನ್ಸಿಂಗ್ ಹ್ಯಾವ್ ಸ್ಟಡೀಡ್ ದ ಸ್ಪೆಸಿಫೈಡ್ ಆಪ್ಟೆಡ್ ಲೋಕಲ್ ಲ್ಯಾಂಗ್ವೇಜ್. ಅಂದರೆ ಕನ್ನಡ ಓದಿದ್ದೀನಿ, ಬರೆದಿದ್ದೀನಿ 10th ಅಲ್ಲಿ ಅಥವಾ 12th ಅಲ್ಲಿ ಅಂತ ಹೇಳಿ ಹೇಳಿದ್ರೆ, ಸೊ ನೀವು ಯಾವ ಸ್ಟೇಟಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಆ ಸ್ಟೇಟ್ಗೆ, ವಿಲ್ ನಾಟ್ ಬಿ ರಿಕ್ವೈರ್ಡ್ ಟು ಅಂಡರ್ಗೋ ದ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೀವು ಭಾಷೆಯ ಒಂದು ಪರೀಕ್ಷೆಯನ್ನು ತಗೊಳ್ಳೋದು ಬೇಕಾಗಿಲ್ಲ. ಸೊ ಯಾರ್ಯಾರು 10th ಮತ್ತು 12th ಅಲ್ಲಿ ನಾವು ಆಲ್ರೆಡಿ ಒಂದು ಭಾಷೆಯನ್ನು ನಾವು ಓದಿದ್ದೀವಿ ಅಂತ ಹೇಳಿ ನೀವು ಕೊಟ್ಟರೆ, ಸೊ ಖಂಡಿತವಾಗ್ಲೂ ಈ ಒಂದು ಟೆಸ್ಟ್ ಇರೋದಿಲ್ಲ. ಮತ್ತು ಬೇರೆಯವರು ಸೊ ಯಾರಾದರೂ ಇದ್ದರೆ, ಯಾರು 10th ಅಲ್ಲಿ 12th ಅಲ್ಲಿ ತೊಗೊಂಡಿಲ್ಲ, ಖಂಡಿತವಾಗ್ಲೂ ಸೊ ಆ ಒಂದು ಸ್ಟೇಟ್ಗೆ, ಸ್ಪೆಸಿಫಿಕ್ ಸ್ಟೇಟ್ಗೆ ನೀವೇನು ಅಪ್ಲೈ ಮಾಡ್ತಾ ಇದ್ದೀರಾ, ಸೊ ಆ ಒಂದು ಸ್ಪೆಸಿಫಿಕ್ ಸ್ಟೇಟ್ಗೆ, ಆ ಒಂದು ಲ್ಯಾಂಗ್ವೇಜ್ಗೆ ನೀವು ಟೆಸ್ಟನ್ನು ತೊಗೊಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದು. ಮತ್ತು ಬೇರೆ ಬೇರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದೆ, ಖಂಡಿತವಾಗ್ಲೂ ಓದ್ಕೊಳ್ಳಿ. ಸೊ ಯಾರ್ಯಾರು ಆಲ್ರೆಡಿ ವರ್ಕ್ ಮಾಡ್ತಾ ಇರೋಂಥವ್ರಿಗೆ ಎಲ್ಲ ಇಲ್ಲಿ ಕೊಟ್ಟಿರುವಂಥದ್ದು ಕೆಲವೊಂದು ಪಾಯಿಂಟ್ಸು, ಅದನ್ನ ನೀವು ಕ್ಲೀನಾಗಿ ಓದ್ಕೊಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೀವು ಇಲ್ಲಿ ಒಂದೇ ಒಂದು ಸ್ಟೇಟ್ಗೆ ಮಾತ್ರ ಇಲ್ಲಿ ಅಪ್ಲೈ ಮಾಡೋಕ್ಕಾಗುತ್ತೆ. ಸೊ ಹಲವಾರು ಸ್ಟೇಟ್ಗಳಲ್ಲಿ ಕೊಟ್ಟಿರುವಂಥದ್ದು. ಸೊ ನೀವು ಬೆಂಗಳೂರು ಅಂತಂದರೆ ಬೆಂಗಳೂರು ಕರ್ನಾಟಕಕ್ಕೆ ಮಾತ್ರ ನೀವು ಅದಕ್ಕೆ ಅಪ್ಲೈ ಮಾಡಬೇಕು. ಸೊ ಬೇರೆ ಯಾವುದಕ್ಕೂ ಅಪ್ಲೈ ಮಾಡೋದು ಆಗಿಲ್ಲ ಅಂತ ಹೇಳಿ ಹೇಳ್ಬೋದಾಗಿದೆ ಈ ಒಂದು ಹುದ್ದೆಗಳಿಗೆ ಅಂತ ಹೇಳಿ. ಮತ್ತು ಎಲಿಜಿಬಿಲಿಟಿ ಕ್ರೈಟೀರಿಯಾಗೆ ಬಂತು ಅಂತಂದರೆ, ನೋಡಿ, ಗ್ರಾಜ್ಯುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಅಂತ ಹೇಳಿ ಕೇಳಿದ್ರೆ, ಸೊ ಯಾವುದೋ ಒಂದು ವಿಷಯದಲ್ಲಿ ಪದವಿನ ತೊಗೊಂಡಿರ್ಬೋದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಮತ್ತು ಇಲ್ಲಿ ನೋಡಿ, ದ ಡೇಟ್ ಆಫ್ ಪಾಸಿಂಗ್ ಎಲಿಜಿಬಿಲಿಟಿ ಎಕ್ಸಾಮಿನೇಷನ್ ವಿಲ್ ಬಿ ಡೇಟ್ ಅಪಿಯರಿಂಗ್ ಆನ್ ದ ಮಾರ್ಕ್ ಶೀಟ್ ಆರ್ ದ ಪ್ರಾವಿಷನಲ್ ಶೀಟ್ ಅಂತ ಹೇಳಿ. ಅಂದರೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ಡೇಟನ್ನು ಕೊಟ್ಟಿರ್ತಾರೆ. ಸೊ ಆ ಡೇಟನ್ನು ಪರಿಗಣಿಸಿ ಆ ಡೇಟ್ ಅಂತೂ ನೀವು ಪಾಸ್ ಆಗಿದ್ದೀರಾ ಅಂತ ಹೇಳಿ ಇಲ್ಲಿ ಪರಿಗಣನೆ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಅಥವಾ ನಿಮ್ಮ ಒಂದು ವೆಬ್ಸೈಟಲ್ಲಿ ರಿಸಲ್ಟ್ ಏನಾದರೂ ಅನೌನ್ಸ್ ಆಗಿತ್ತು ಅಂತಂದರೆ ಆ ವೆಬ್ಸೈಟ್ ದಿನಾಂಕವನ್ನು ಕನ್ಸಿಡರ್ ಮಾಡ್ತಾರೆ ಡೇಟ್ ಆಫ್ ಪಾಸಿಂಗ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಅದನ್ನು ನೋಟಲ್ಲಿ ಕೊಟ್ಟಿದ್ದಾರೆ. ಬಟ್ ಈ ಒಂದು ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಅಂತಂದರೆ ಯಾವುದೇ ಒಂದು ಪದ
ಸೊ ವಯೋಮಿತಿನ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ನಾಟ್ ಬಿಲೋ 21 ಇಯರ್ಸ್, ಸೊ 21 ವರ್ಷದಿಂದ ಕೆಳಗೆ ಇರಬಾರ್ದು, 21 ವರ್ಷದ ಮೇಲೆ ಇರಬೇಕು, ಮತ್ತೆ ನಾಟ್ ಅಬೌವ್ 30 ಇಯರ್ಸ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ 30 ವರ್ಷ ವಯೋಮಿತಿನ ಕೊಟ್ಟಿರುವಂಥದ್ದು. ಸೊ ಏಜ್ ರೆಸ್ಟ್ರಿಕ್ಷನ್ಸ್ ಕೂಡ ಇಲ್ಲಿದೆ. ಸೊ ಎಸ್ ಸಿ ಎಸ್ ಟಿಗೆ 5 ವರ್ಷ, ಒ ಬಿ ಸಿಗೆ 3 ವರ್ಷ ಅಂತ ಹೇಳಿ ಹೇಳ್ಬೋದು, ಫಿಸಿಕಲ್ ಚಾಲೆಂಜ್ಗಳಿಗೆ 15 ವರ್ಷ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲನೂ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಫಿಸಿಕಲ್ ಚಾಲೆಂಜ್ ಎಸ್ ಸಿ ಎಸ್ ಟಿಗೆ 15, ಒ ಬಿ ಸಿ ಫಿಸಿಕಲ್ ಚಾಲೆಂಜ್ಡ್ 13, ಒ ಬಿ ಸಿ ಸಾರಿ ಜನರಲ್ ಪೀಡ ಫಿಸಿಕಲ್ ಚಾಲೆಂಜ್ಗೆ 10 ವರ್ಷ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಮತ್ತೆ ಇನ್ನೊಂದು ಇನ್ಫಾರ್ಮೇಶನ್ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದರೆ, ಸೊ ಪೋಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್, ಸೊ ಮಿನಿಮಮ್ 2 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿರುವಂಥದ್ದು. ಸೊ ಪೋಸ್ಟ್ ಕ್ವಾಲಿಫಿಕೇಶನ್ ಆದ್ಮೇಲೆ ಸೊ ಯಾವ್ದನ್ನ 2 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದರೆ, ಸೊ ಎಲ್ಲಿ ಅಂತಂದ್ರೆ ಎಲ್ಲಾದರೂ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಅಥವಾ ರೀಜನಲ್ ರೂರಲ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿದಂಥ ಒಂದು ಅನುಭವ ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು. ಸೊ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು ನೋಡಿ. ಇಲ್ಲಿ ಡೇಟನ್ನ ಕೂಡ ಕೊಟ್ಟಿದ್ದಾರೆ. ಸೊ 1/12/2021 ಒಳಗಡೆ ನಿಮಗೆ 2 ವರ್ಷ ಕಂಪ್ಲೀಟ್ ಆಗಿರಬೇಕು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಆಫೀಸರ್ ಪೊಸಿಷನ್ಸಲ್ಲಿ ಈ ಒಂದು ಬ್ಯಾಂಕಲ್ಲಿ ಅಂತ ಹೇಳಿ ಹೇಳ್ಬೋದಾಗಿದೆ. ಸೆಲೆಕ್ಷನ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ಇಲ್ಲೂ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಆಲ್ರೆಡಿ ಹೇಳಿದ್ದೀನಿ, ಸೊ ಯಾರು 10th to 12th ಮಾರ್ಕ್ಸ್ ಕಾರ್ಡನ್ನು ಕೊಡ್ತೀರಾ, ಸೊ ಅವ್ರಿಗೆ ಯಾವುದೇ ರೀತಿಯಾದಂಥ ಲ್ಯಾಂಗ್ವೇಜ್ ಟೆಸ್ಟ್ ಇರೋದಿಲ್ಲ, ಮತ್ತು ಬೇರೆಯವರು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟನ್ನು ತೊಗೋಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇದೆಲ್ಲ ನೀವು ಒಂದ್ಸರಿ ಓದ್ಕೊಳ್ಳಿ. ಸೊ ಏನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ತಿಳಿಸ್ತೀನಿ. ಮತ್ತು ಡಿಸಬಿಲಿಟೀಸ್ ಇರೋರಿಗೆ ಕೂಡ ಇಲ್ಲಿ ಕೆಲವೊಂದು ಕಂಡೀಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಯಾರ್ಯಾರಿಗೆ ಹೇಗೆ ಎಷ್ಟೆಷ್ಟು ಪರ್ಸೆಂಟೇಜು ಡಿಸಬಿಲಿಟೀಸ್ ಇರಬೇಕು ಅನ್ನೋ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಇಲ್ಲಿದೆ. ಸೊ ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಆನ್ಲೈನ್ ರಿಟರ್ನ್ ಟೆಸ್ಟ್ ಇರುತ್ತೆ, ಸ್ಕ್ರೀನಿಂಗ್ ಇರುತ್ತೆ, ಮತ್ತು ಇಂಟರ್ವ್ಯೂ ಇರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಆನ್ಲೈನ್ ರಿಟರ್ನ್ ಟೆಸ್ಟ್ಗೆ ಆಬ್ಜೆಕ್ಟಿವ್ ಟೆಸ್ಟ್ ಇರುವಂಥದ್ದು, ಸೊ 120 ಮಾರ್ಕ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ, ಬ್ಯಾಂಕಿಂಗ್ ನಾಲೆಜು, ಜನರಲ್ ಅವೇರ್ನೆಸ್ಸು, ಎಕನಾಮಿ, ಕಂಪ್ಯೂಟರ್ ಅಪ್ಟಿಟ್ಯೂಡ್ ಇರುವಂಥದ್ದು. ಸೊ 120 ಮಾರ್ಕ್ಸ್ ಇರುವಂಥದ್ದು. ಸೊ 2 ಗಂಟೆಗಳ ಕಾಲ ಪರೀಕ್ಷೆ ನಡೆಯುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತು ನೋಡಿ, ಇಲ್ಲಿ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಕೂಡ ಇಲ್ಲಿ ಇರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಡಿಸ್ಕ್ರಿಪ್ಟಿವ್ ಟೆಸ್ಟು, ಸೊ ಇದು 30 ನಿಮಿಷಗಳ ಕಾಲ ಇರುತ್ತೆ. ಸೊ ಇದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ರೈಟಿಂಗ್ ಲೆಟರು, ಎಸ್ಸೆ ರೈಟಿಂಗು ಎಲ್ಲ ಇರುತ್ತೆ. ಸೊ 2 ಕ್ವಶನ್ಗಳು ಇರುವಂಥದ್ದು. ಸೊ ಒಟ್ಟು 50 ಮಾರ್ಕ್ಸ್ಗೆ ಇರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಇಲ್ಲಿ ಪೆನಾಲ್ಟಿ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ದೇರ್ ವಿಲ್ ಬಿ ನೋ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿಯಾದಂಥ ಒಂದು ನೆಗೆಟಿವ್ ಮಾರ್ಕಿಂಗು ಈ ಒಂದು ಪರೀಕ್ಷೆಗೆ ಇರೋದಿಲ್ಲ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಇಲ್ಲಿ ಸ್ಕ್ರೀನಿಂಗಲ್ಲಿ ಏನೇನು ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲಿಕೇಶನ್ನು, ಡಾಕ್ಯುಮೆಂಟ್ಸ್ ಆಫ್ ದಿ ಕ್ಯಾಂಡಿಡೇಟ್ಸ್, ಶಾರ್ಟ್ ಲಿಸ್ಟ್ ಬೇಸ್ಡ್ ಪರ್ಫಾರ್ಮೆನ್ಸ್ ಇನ್ ದ ಆನ್ಲೈನ್, ಸೊ ವಿಲ್ ಬಿ ಪ್ಲೇಸ್ ಬಿಫೋರ್ ದ ಸ್ಕ್ರೀನಿಂಗ್ ಕಮಿಟಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಿಮ್ಮ ಒಂದು ಎಲ್ಲ ಡಾಕ್ಯುಮೆಂಟ್ಸು, ನೀವು ಶಾರ್ಟ್ ಲಿಸ್ಟ್ ಆಗಿರುವಂಥ ಒಂದು ರಿಸಲ್ಟು, ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಆನ್ಲೈನ್ ಎಕ್ಸಾಮಲ್ಲಿ, ಸೊ ಎಲ್ಲವನ್ನು ಸ್ಕ್ರೀನಿಂಗ್ ಮಾಡುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತು ನೋಡಿ, ಇಲ್ಲಿ ಇಂಟರ್ವ್ಯೂ ಇರುತ್ತೆ. ಸೊ ಇಂಟರ್ವ್ಯೂ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತಂದರೆ, ನೋಡಿ, ಇಂಟರ್ವ್ಯೂ ವಿಲ್ ಕನ್ಸಿಸ್ಟ್ ಆಫ್ 50 ಮಾರ್ಕ್ಸ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನೀವು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇಂಟರ್ವ್ಯೂ ಕೂಡ ಇಲ್ಲಿ ಇರುವಂಥದ್ದು. ಸೊ ಅದು 50 ಮಾರ್ಕ್ಸ್ ನಡೆಯುವಂಥದ್ದು. ನೋಡಿ, ಫೈನಲ್ ಸೆಲೆಕ್ಷನ್ ಬಗ್ಗೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ಇಂಟರ್ವ್ಯೂ ವಿತ್ 75:25 ರೇಷ್ಯೋದಲ್ಲಿ ಮಾಡುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಇಲ್ಲಿ ದ ನಾರ್ಮಲೈಸೇಷನ್ ಆಫ್ ದ ಮಾರ್ಕ್ಸ್ ಸ್ಕೋರ್ಡ್ ಇನ್ ದ ಆನ್ಲೈನ್ ಟೆಸ್ಟ್ ಆ್ಯಂಡ್ ದ ಇಂಟರ್ವ್ಯೂ ವಿತ್ 75:25 ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, ಕ್ಲೀನಾಗಿ ಇಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಎಷ್ಟೆಷ್ಟಕ್ಕೆ ಎಷ್ಟೆಷ್ಟು ಹೇಗೆ ಫೈನಲ್ ಸೆಲೆಕ್ಷನ್ ಮಾಡ್ತಾರೆ ಅಂತ ಹೇಳಿ. ಸೊ ಇದನ್ನು ನೀವು ಓದ್ಕೊಬೋದು. ಸೊ ಇನ್ನು ಎಕ್ಸಾಮಿನೇಷನ್ ಸೆಂಟರ್ಸ್ ಹೇಳೋದಾದ್ರೆ, ಸೊ ಬೆಂಗಳೂರಲ್ಲಿ ಕೂಡ ಕರ್ನಾಟಕ ಕೂಡ ಒಂದು, ಸೊ ಇನ್ನು ಆಲ್ ಓವರ್ ಇಂಡಿಯಾ ನಡೆಸ್ತಾ ಇದ್ದಾರಂಥದ್ದು. ಸೊ ಬೆಂಗಳೂರು ಕರ್ನಾಟಕ ಕೂಡ ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇಲ್ಲಿ ನೋಡಿ, ಯಾವುದೇ ರೀತಿಯಾದಂಥ ಎಕ್ಸಾಮಿನೇಷನ್ ಸೆಂಟರ್ಸ್ನ ಚೇಂಜ್ ಮಾಡೋದಿಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಮತ್ತು ನೋಡಿ, ಎಮೋಲ್ಯುಮೆಂಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಬೇಸಿಕ್ ಪೇನೇ ನಿಮಗೆ 36,000 ಸಿಗುವಂಥದ್ದು. ಸೊ 36,000 ಶುರುವಾಗಿ ನೋಡಿ 63,840 ಕೂಡ ಇಲ್ಲಿ ಇರುವಂಥದ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ವೇತನ ಶ್ರೇಣಿಯನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಖಂಡಿತವಾಗ್ಲೂ ನೀವು ಇದನ್ನ ನೋಡ್ಕೊಬೋದಾಗಿದೆ. ಮತ್ತು ಇಲ್ಲಿ ಅಪ್ಲಿಕೇಶನ್ ಫೀಸನ್ನು ಕೊಟ್ಟಿದ್ದಾರೆ. ಎಸ್ ಸಿ ಎಸ್ ಟಿ ಫಿಸಿಕಲ್ ಚಾಲೆಂಜ್ ಅವ್ರಿಗೆ ಯಾವುದೇ ರೀತಿಯಂಥ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಜನರಲ್ ಒ ಬಿ ಸಿ ಅವ್ರಿಗೆ ₹750 ಫೀಸ್ ಇರುವಂಥದ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಹೌ ಟು ಅಪ್ಲೈ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆನ್ಲೈನ್ ಮೂಲಕ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಪ್ಲೀಸ್ ಫಿಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿ ಕೊಟ್ಟಿರುವಂಥದ್ದು. ಸೊ ನಿಮ್ಗೊಂದು ವ್ಯಾಲಿಡ್ ಇಮೇಲ್ ಐಡಿ ಇರಬೇಕು, ಮೊಬೈಲ್ ನಂಬರ್ ಇರಬೇಕು ಅಂತ ಎಲ್ಲ ಹೇಳಿ ಕೊಟ್ಟಿರುವಂಥದ್ದು. ಸೊ ಖಂಡಿತವಾಗ್ಲೂ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ, ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತೆ, ಒಂದು ವಿಸಿಟ್ ಮಾಡಿದ್ರೆ ಅಲ್ಲಿ ಅಪ್ಲೈ ಆನ್ಲೈನ್ ಅಂತ ಎಲ್ಲ ಹೇಳಿ ಇರುತ್ತೆ. ಸೊ ಅಲ್ಲಿ ನೀವು ಅಪ್ಲೈ ಮಾಡುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಏನೇನು ಡಾಕ್ಯುಮೆಂಟ್ಸು ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಕೂಡ ಇಲ್ಲಿ ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಫೋಟೋಗ್ರಾಫ್, ಸಿಗ್ನೇಚರು, ಐ ಡಿ ಪ್ರೂಫು, ಡೇಟ್ ಆಫ್ ಬರ್ತ್ ಪ್ರೂಫು, ಮತ್ತು ನಿಮ್ಮ ಒಂದು ಜಾಬ್ ಪ್ರೊಫೈಲು ಅಂತ ಹೇಳಿ ಕೇಳಿದರೆ, ಎಕ್ಸ್ಪೀರಿಯನ್ಸ್ ಇರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ನಿಮ್ಮ ಒಂದು ಜಾಬ್ ಪ್ರೊಫೈಲು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, ಸ್ಯಾಲ್ರಿ ಸ್ಲಿಪ್ಗಳು, ಮತ್ತು ರೆಸ್ಯೂಮೆ, ಎಜುಕೇಷನ್ ಸರ್ಟಿಫಿಕೇಟ್ ಅಂತ ಎಲ್ಲ ಹೇಳಿ ಕೇಳಿರುವಂಥದ್ದು. ಸ್ಯಾಲ್ರಿ ಸ್ಲಿಪ್ ಕೂಡ ಕೇಳಿದರೆ, ಸೊ ನಿಮ್ಮ 2 ವರ್ಷ ಬ್ಯಾಂಕ್ ಅನುಭವ ಏನಿದೆ, ಸೊ ಆ 2 ವರ್ಷದ ಅನುಭವದ ಸ್ಲಿಪ್ಪನ್ನು ಕೂಡ ನೀವು ಹಾಕ್ಬೋದಾಗಿದೆ. ಸೊ ಬೇರೆ ಯಾವುದೇ ರೀತಿಯಂಥ ಅನೌನ್ಸ್ಮೆಂಟು, ಇನ್ಫಾರ್ಮೇಷನ್ ಬೇಕು ಅಂದರೆ ಈ ಒಂದು ವೆಬ್ಸೈಟ್ನ ನೀವು ವಿಸಿಟ್ ಮಾಡ್ತಾರಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು.